ಅತ್ಯಾಚಾರ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣ. ಸ್ಪೀಕರ್ಗೆ ಮಾಹಿತಿ ರವಾನೆಯನ್ನ ಮಾಡಿದ್ದಾರೆ ಎಸ್ಐಟಿ. ಇಮೇಲ್ ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನ ದೆಹಲಿ ಮುಖಾಂತರ ರವಾನೆಯನ್ನ ಮಾಡಲಾಗಿದೆ. ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಬಂಧನದ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೂರು ಸಂಸದರು ಇವ್ರ ಮೇಲೇ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಆರೋಪ ಕೇಳ್ಬಂದಿರುವಂಥದ್ದು. ಸೊ ಇವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಇಂಥ ಸಂಸದನ ಮೇಲೆ ಈ ಥರದೊಂದು ಆರೋಪ ಬಂದಿದೆ, ಹಾಗಾಗಿ ಅವರು ವಿಚಾರಣೆಯನ್ನು ಎದುರಿಸ್ತಿದ್ದಾರೆ, ನಾವು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದೀವಿ. ಈ ಥರ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಇಮೇಲ್ ರೆಸಿಡೆಂಟ್ ಕಮಿಷನರ್ ಮುಖಾಂತರವಾಗಿ ಮಾಹಿತಿಯನ್ನು ನೀಡಲಾಗಿದೆ. ಸೊ ನೋಡಿ, ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ತಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಪ್ರಕರಣದ ಅಡಿಯಲ್ಲಿ ಅವರನ್ನು ವಶಕ್ಕೆ ಪಡ್ಕೊಂಡಾಗ ಅಥವಾ ಜೈಲಿಗೆ ಹಾಕಿದಾಗ ಅದರ ಬಗ್ಗೆ ಸ್ಪೀಕರ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲೇಬೇಕಾಗತ್ತೆ. ಹಾಗೆ ಈತ ಒಬ್ಬ ಎಂ ಪಿ, ದೇಶ ಬಿಟ್ಟು ಹೋಗಿದ್ದ, ತಲೆಮರೆಸ್ಕೊಂಡಿದ್ದ, ಈತನನ್ನು ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿತ್ತು, ತನಿಖೆಗೆ ಒಳಪಡಿಸಲಾಗಿದೆ. 6ನೇ ತಾರೀಕು ತನಕ SIT ವಶದಲ್ಲೇ ಈತ ಇರ್ತಾನೆ. ಸೊ ಹೀಗೆ ಆರೋಪಗಳು ಬಂದಿದೆ, ಹಾಗಾಗಿ ಈತನ ಮೇಲೆ ಈ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ, ತನಿಖೆ ನಡೀತಾ ಇದೆ. ಇದನ್ನೆಲ್ಲವನ್ನು ಲೋಕಸಭಾ ಸ್ಪೀಕರ್ಗೆ ಮಾಹಿತಿ ರವಾನೆಯನ್ನು ಮಾಡಲಾಗಿದೆ. ಪ್ರಜ್ವಲ್ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಈಗ SIT ವಶದಲ್ಲಿ ಇರುವಂಥದ್ದು, ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಲೋಕಸಭಾ ಸ್ಪೀಕರ್ಗೆ ಈ ಮಾಹಿತಿಯನ್ನು SIT ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಈ ಥರ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ, ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂತ. ಈತನ ಪ್ರಕರಣದಲ್ಲಿ ಒಂದು ಇದು ಹೈ ಪ್ರೊಫೈಲ್ ಕೇಸ್ ಅನ್ನೋದಾದರೆ, ಇನ್ನೊಂದು ಈತ MP. ಸೊ ಹಾಗಾಗಿ ಇದರ ಬಗ್ಗೆ ಕಾನೂನುಗಳು ಕೂಡ ಇದ್ದೇ ಇರುತ್ತೆ. ಸ್ಪೀಕರ್ಗೆ ಮಾಹಿತಿಯನ್ನು ಹಂಚಿಕೊಳ್ಬೇಕು, ಜನಪ್ರತಿನಿಧಿ ಆದವನು ಅಥವಾ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವನು ತಪ್ಪು ಮಾಡಿದಾಗ ತನಿಖೆ ಹೇಗೆ ನಡೆಯುತ್ತೆ, ಅದಕ್ಕೂ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಸಂತೋಷ, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಸ್ಪೀಕರ್ಗೆ ಮಾಹಿತಿನ ಹಂಚಿಕೊಳ್ಳಲಾಗಿದೆ. ಈ ಬೆಳವಣಿಗೆಯಲ್ಲಿ ಮತ್ತೆ ಏನೆಲ್ಲ ಅಪ್ಡೇಟ್ ಇದೆ? ಏನು, ಲೋಕಸಭಾ ಸ್ಪೀಕರ್ಗೆ ಪ್ರಜ್ವಲ್ ರೇವಣ್ಣ ಬಂಧನ ಮಾಡಿರುವಂತಂದ್ರೆ MP ಆದಂತಹ ಅಭ್ಯರ್ಥಿ MP ಆಗಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಏನಿವ್ರ ಪಾತ್ರ ಏನಿತ್ತು, ಇವ್ರನ್ನ ಯಾವ ಕಾರಣಕ್ಕಾಗಿ ಬಂಧನವನ್ನು ಮಾಡಲಾಗಿದೆ, ಬಂಧನ ಮಾಡಿರೋ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಇಮೇಲ್ ಮುಖಾಂತರ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಯಾವುದೇ ಒಬ್ಬ ಜನಪ್ರತಿನಿಧಿಯನ್ನು ಬಂಧನ ಮಾಡುವಂತ ಸಂದರ್ಭದಲ್ಲಿ ಸೊ ಲೋಕಸಭಾ ಸ್ಪೀಕರ್ಗೆ ಇಲ್ಲ ರಾಜ್ಯಪಾಲರಿಗೆ ಹಲವು ರೀತಿಯಲ್ಲಿ ಬೇರೆ ಬೇರೆ ಹಂತವಾಗಿ ಅವರ ಹುದ್ದೆಗೆ ಅನುಗುಣವಾಗಿ ಮಾಹಿತಿಗಳನ್ನ ರವಾನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಇವ್ರನ್ನ ಬಂಧನ ಮಾಡಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ಗೆ ಒಂದು ಮಾಹಿತಿಯನ್ನು ನೀಡಿರುವಂತದ್ದು, ಇಂತಹ ಕಾರಣಕ್ಕೆ ಇಂತಹ ಪ್ರಕರಣಗಳಲ್ಲಿ ಈತನ ಮೇಲೆ ಹೆಚ್ಚು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸೊ ಇನ್ನೆಲ್ಲ ಆತನ ವಿಚಾರಣೆ ಮಾಡುವ ಕಾರಣದಲ್ಲಿ ಆತನ ಬಂಧನವನ್ನು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಸೊ ಆ ಮಾಹಿತಿಗಾಗಿ ಲೋಕಸಭಾ ಸ್ಪೀಕರ್ ಗಮನದಲ್ಲಿ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.